ಹಿಂದೂ ಧರ್ಮದಲ್ಲಿ ಭಗವಂತನಾದ ಶ್ರೀಕೃಷ್ಣನ ಲೀಲೆಗೆ ಸಂಬಂಧಿಸಿದಂತ ಹಲವಾರು ಕಥೆಗಳು ಓದಲು ಮತ್ತು ಕೇಳಲು ಸಿಗುತ್ತವೆ. ಭಗವಂತನಾದ ನಾರಾಯಣನು ತನ್ನ ಕೃಷ್ಣನ ಅವತಾರದಲ್ಲೇ ಹಲವಾರು ಲೀಲೆಗಳನ್ನು ರಚಿಸಿದ್ದಾರೆ. ಇಲ್ಲಿ ಭಗವಂತನಾದ ಕೃಷ್ಣನು ಬಾಲ್ಯದಲ್ಲಿ ಜನರ ಮನೆಗಳಿಂದ ಬೆಣ್ಣೆಯನ್ನು ಕದ್ದುಕೊಂಡು ತಿಂತಿದ್ದರು. ಇನ್ನೊಂದೆಡೆ ಹಿಂದೂ ಧರ್ಮ ಶಾಸ್ತ್ರಗಳ ಅನುಸಾರವಾಗಿ ಯುವ ವಯಸ್ಸಿನಲ್ಲಿ ಶ್ರೀಕೃಷ್ಣನು ನದಿಯಲ್ಲಿ ಸ್ನಾನ ಮಾಡುತ್ತಿರುವಂತ ಗೋಪಿಗಳ ವಸ್ತ್ರಗಳನ್ನು ಕದ್ದಿದ್ದರು. ನಂತರ ಅವುಗಳನ್ನು ಮರದಲ್ಲಿ ಇಡ್ತಾ ಇದ್ದರು. ಇದೇ ಒಂದು ಕಾರಣದಿಂದ ಈಗಿನ ಕಾಲದಲ್ಲಿ ಜನರು ಶ್ರೀಕೃಷ್ಣನ ಈ ವಿಚಾರಗಳು ತಪ್ಪು ಅಂತ ಹೇಳ್ತಾರೆ. ಆದರೆ ಹಿಂದೂ ಧರ್ಮಶಾಸ್ತ್ರಗಳ ಅನುಸಾರವಾಗಿ ಇವುಗಳ ಹಿಂದೆಯೂ ಶ್ರೀಕೃಷ್ಣನ ಒಂದು ಉದ್ದೇಶವಿತ್ತು. ಇದರ ಬಗ್ಗೆ ಆ ಜನರಿಗೆ ಗೊತ್ತಿಲ್ಲ. ಶ್ರೀಕೃಷ್ಣನ ಈ ಒಂದು ಉದ್ದೇಶದಿಂದ ನಿಮಗೆ ಈ ಒಂದು ವಿಷಯ ತಿಳಿಯುತ್ತೆ, ಅದು ವಸ್ತ್ರವಿಲ್ಲದೆ ಬಟ್ಟೆಗಳಿಲ್ಲದೆ ಸ್ನಾನ ಯಾಕೆ ಮಾಡಬಾರ್ದನ್ನೋದು. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆಲ್ಲ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನೀವು ನಿಜವಾಗಿಯೂ ಶ್ರೀಕೃಷ್ಣನ ಭಕ್ತರಾಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿರಿ, ಜೊತೆಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಜಯ ಶ್ರೀಕೃಷ್ಣ ಅಂತ ಬರೆಯಿರಿ. ಪದ್ಮಪುರಾಣದ ಅನುಸಾರವಾಗಿ ಒಂದು ಬಾರಿ ಗೋಪಿಗಳು ನದಿಯಲ್ಲಿ ಸ್ನಾನ ಮಾಡಲು ಇಳಿದಿದ್ದರು. ಸ್ನಾನ ಮಾಡಿದ ನಂತರ ಗೋಪಿಕೆಯರು ಯಾವಾಗ ನದಿಯಿಂದ ಆಚೆ ಬರಲು ಪ್ರಯತ್ನ ಮಾಡ್ತಾಯಿದ್ರು, ಆಗ ಅವರ ಬಟ್ಟೆಗಳು ಅವರಿಟ್ಟ ಸ್ಥಾನದಲ್ಲಿ ಇಲ್ಲದಿರುವುದು ಕಂಡುಬರುತ್ತದೆ. ಯಾವಾಗ ಅವರಿಗೆ ನದಿಯ ಹತ್ತಿರದಲ್ಲಿರುವ ಒಂದು ಮರದ ಮೇಲೆ ಅವರ ದೃಷ್ಟಿ ಬೀಳಿತು, ಅದರ ಮೇಲೆ ಶ್ರೀಕೃಷ್ಣನು ಕುಳಿತಿರ್ತಾನೆ. ಮರದ ಮೇಲೆ ಕುಳಿತ ಶ್ರೀಕೃಷ್ಣನಿಗೆ ಗೋಪಿಯರು ಈ ಒಂದು ಮಾತನ್ನು ಹೇಳ್ತಾರೆ. ನಾವು ಸ್ನಾನ ಮಾಡುತ್ತಿರುವುದನ್ನು ಕಂಡು ನಿನಗೆ ನಾಚಿಕೆ ಬರೋದಿಲ್ವ ಅಂತ ಕೃಷ್ಣನಿಗೆ ಕೇಳ್ತಾರೆ. ಆಗ ಕೃಷ್ಣನು ಈ ಒಂದು ಮಾತನ್ನು ಹೇಳ್ತಾನೆ, ನನಗೆ ಯಾಕೆ ನಾಚಿಕೆ ಬರುತ್ತೆ? ನಾಚಿಕೆ ಅಂತೂ ನಿಮಗೆ ಬರಬೇಕು, ನೀವಂತೂ ವಸ್ತ್ರವಿಲ್ಲದೆ ಸ್ನಾನ ಮಾಡ್ತಾ ಇದ್ದೀರಾ. ನಂತರ ಗೋಪಿಯರು ಶ್ರೀಕೃಷ್ಣನಿಗೆ ಒಂದು ಮಾತನ್ನು ಕೇಳ್ತಾರೆ, ಕೃಷ್ಣ ನಮ್ಮಿಂದ ತಪ್ಪಾಗಿದೆ, ನಮ್ಮ ಬಟ್ಟೆಗಳೆಲ್ಲಿವೆ ಅಂತ ಹೇಳು ಅಂತ ಕೇಳ್ತಾರೆ. ಇದೇ ಮರದಲ್ಲಿ ನಿಮ್ಮ ಬಟ್ಟೆಗಳಿವೆ ಅಂತ ಶ್ರೀಕೃಷ್ಣನು ಗೋಪಿಯರಿಗೆ ಹೇಳ್ತಾರೆ, ಬನ್ನಿ ಇವುಗಳನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾರೆ. ಆಗ ಗೋಪಿಯರು ಶ್ರೀಕೃಷ್ಣನಿಗೆ ಒಂದು ಮಾತನ್ನು ಕೇಳ್ತಾರೆ, ಕೃಷ್ಣ ನಾವೆಲ್ಲ ನಿರ್ವಸ್ತ್ರವಾಗಿದ್ದೇವೆ, ನಾವು ಆಚೆ ಬರುವುದಾದರೂ ಹೇಗೆ? ನಂತರ ಶ್ರೀಕೃಷ್ಣರು ಹೇಳ್ತಾರೆ, ಯಾವಾಗ ನೀವೆಲ್ಲರೂ ನದಿಯಲ್ಲಿ ಸ್ನಾನ ಮಾಡಲು ಹೋಗಿದ್ರೋ ಆಗಲೂ ನೀವು ನಿರ್ವಸ್ತ್ರವಾಗಿದ್ದರೆ, ಈಗ ನದಿಯಿಂದ ಆಚೆ ಬರಲು ನಾಚಿಕೆ ಹೇಗೆ ಆಗುತ್ತಿದೆ ಅಂತ ಕೇಳ್ತಾರೆ. ನಂತರ ಗೋಪಿಯರು ಈ ರೀತಿ ಹೇಳ್ತಾರೆ, ಕೃಷ್ಣ ನಾವು ಯಾವಾಗ ನದಿಯಲ್ಲಿ ಸ್ನಾನ ಮಾಡಲು ಬಂದಿದ್ವೋ ಆಗ ಇಲ್ಲಿ ನಮ್ಮನ್ನು ಯಾರೂ ಸಹ ನೋಡ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಆಗ ಕೃಷ್ಣನು ಈ ಒಂದು ಮಾತನ್ನು ಹೇಳ್ತಾರೆ, ನಾನಂತೂ ಎಲ್ಲೆಡೆ ಪ್ರತಿಯೊಂದು ಸಮಯದಲ್ಲಿ ಇರ್ತೀನಿ, ಅಷ್ಟೇ ಅಲ್ಲ ಆಕಾಶದಲ್ಲಿ ಹಾರುವಂಥ ಪಕ್ಷಿಗಳು ನಿಮ್ಮನ್ನು ಇದೇ ಅವಸ್ಥೆಯಲ್ಲೇ ನೋಡಿದ್ದವು, ನೆಲದ ಮೇಲೆ ನಡೆದಾಡುವಂಥ ಎಲ್ಲ ಜೀವಿಗಳು ಕೂಡ ನಿಮ್ಮನ್ನು ನೋಡಿದವು, ಇಲ್ಲಿಯ ತನಕ ನೀರಿನಲ್ಲಿರುವಂಥ ವರುಣ ದೇವರು ಕೂಡ ನಿಮ್ಮನ್ನು ಈ ರೀತಿ ನೋಡಿದ್ರು, ಇಲ್ಲಿ ನೀವು ಅವರಿಗೆ ಅವಮಾನ ಮಾಡಿದ್ದೀರಾ, ನಿಮ್ಮನ್ನು ಯಾರೂ ನೋಡಿಲ್ಲ ಅಂತ ನೀವು ಹೇಗೆ ಯೋಚನೆ ಮಾಡಿದ್ರಿ? ವಿಷ್ಣು ಪುರಾಣದಲ್ಲಿ ಈ ರೀತಿ ಹೇಳಿದ್ದಾರೆ, ಸ್ನಾನ ಮಾಡುವ ವೇಳೆ ನಮ್ಮ ಪಿತೃರು ಅಂದರೆ ಪೂರ್ವಜರು ನಮ್ಮ ಅಕ್ಕಪಕ್ಕದಲ್ಲಿಯೇ ಇರ್ತಾರೆ, ನಮ್ಮ ಬಟ್ಟೆಗಳಿಂದ ಬೀಳುವಂಥ ನೀರನ್ನು ಅವರು ಸೇವಿಸ್ತಾರೆ, ಇದರಿಂದ ಅವರ ಆತ್ಮಕ್ಕೆ ತೃಪ್ತಿ ಸಿಗುತ್ತದೆ. ಗರುಡ ಪುರಾಣದ ಅನುಸಾರವಾಗಿ ನೀವು ಎಂದಿಗೂ ನಿರ್ವಸ್ತ್ರವಾಗಿ ಸ್ನಾನ ಮಾಡಲೇಬಾರದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ನಂಬಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ಒಮ್ಮೆಯಾದರೂ ಜಯ ಶ್ರೀಕೃಷ್ಣ ಅಂತ ಬರೆಯಿರಿ, ಹಾಗೆ ಶೇರ್ ಕೂಡ ಮಾಡಿ.